ಒಳಗೊಂಡಿರತಕ್ಕಂಥ ಕಾಂಗ್ರೆಸ್ ಇವತ್ತು ಅತಂತ್ರ ಸ್ಥಿತಿಯಲ್ಲಿದೆ ಅಂತ ಅನಿಸ್ತದೆ. ಇಡೀ ದೇಶದ ರಾಜ್ಯದ ಜನತೆ ಕರೋನಾದ ವಿರುದ್ಧ ಹೋರಾಟಗಳನ್ನು ಮಾಡಿಕೊಂಡಿದ್ರೆ ಸಾಮಾನ್ಯ ದಾದಿಯರಿಂದ ಹಿಡಿದು ಸಾಮಾನ್ಯ ಒಬ್ಬ ಆಶಾ ಕಾರ್ಯಕರ್ತೆಯರವರೆಗೆ ವೈದ್ಯರವರೆಗೆ ಇವತ್ತು ತಮ್ಮ ಜೀವನದ ಹಂಗನ್ನು ತೊರೆದು ಈ ಕರೋನಾದ ವಿರುದ್ಧ ಹೋರಾಟ ಮಾಡಿಕೊಂಡಿದ್ರೆ ಸಾಮಾನ್ಯ ವ್ಯಕ್ತಿಗಳು ಸರ್ಕಾರದ ಜೊತೆ ಕೈ ಜೋಡಿಸಿದ್ರೆ ಕಾಂಗ್ರೆಸ್ ಇದರೊಳಗೆ ರಾಜಕೀಯವನ್ನು ಮಾಡ್ತಾ ಇದೆ, ರಾಜಕೀಯದ ಹುಳುಕನ್ನು ಹುಡುಕ್ತಾ ಇದೆ. ಕಳೆದ ಲಾಕ್ಡೌನ್ ಸಡಿಲೀಕರಣ ಮಾಡಿದ ಮೇಲೆ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತಗೊಳ್ಳಲಾಗಿದೆ. ಸುದೀರ್ಘವಾಗಿ 40 ದಿನಗಳ ಕಾಲ ಅವರವರು ಜಾಗ ಗ್ರಾಮ ಎಲ್ಲ ಬಿಟ್ಟು ದೂರದಲ್ಲಿದ್ದರು. ಆ ಕಾರಣಕ್ಕೋಸ್ಕರ ವಲಸೆ ಕಾರ್ಮಿಕರಿಗೆ ಅವರವರ ಊರುಗಳಿಗೆ ಹೋಗಬೇಕು ಅಂತ ಹೇಳುವಂಥದ್ದಕ್ಕೆ ಯೋಚನೆಗಳು ಸರ್ಕಾರ ಮಾಡ್ತಾ ಇದ್ದಾಗ, ತೀರ್ಮಾನಗಳು ಮಾಡ್ತಾ ಇದ್ದಾಗ, ವಿಶೇಷವಾಗಿ ರಾಜ್ಯದಲ್ಲಿ ರಾಜ್ಯದ ಒಳಗಿರತಕ್ಕಂಥ ವಲಸೆ ಕಾರ್ಮಿಕರು ಅವರವರುಗಳನ್ನು ಅವರವರ ಜಿಲ್ಲೆಗಳಿಗೆ ಕಳಿಸಿಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ವ್ಯವಸ್ಥೆಗಳನ್ನು ಮಾಡಿದಾಗ ಅದರಲ್ಲೂ ಕುತಂತ್ರದ ರಾಜಕಾರಣವನ್ನು ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಯಿತು. ಚೆಕ್ಗಳನ್ನು ಕೊಡ್ತೇವೆ ಅಂತ ಹೇಳಿ ನಾಟಕ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಯಿತು. ವಲಸೆ ಕಾರ್ಮಿಕರ ಬಗ್ಗೆ ಇರತಕ್ಕಂಥ ಕನಿಕರದ ಕಣ್ಣೀರು ಹಾಕತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತು. ಕಾಂಗ್ರೆಸ್ ಇವತ್ತು ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಕೆಲವು ದಿನಗಳಿಂದ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಂಗ್ರೆಸ್ನ ನಾಯಕರುಗಳು ಈ ವಲಸೆ ಕಾರ್ಮಿಕರನ್ನು ಸೇರಿಸುವಂಥದ್ದು, ಅವರಲ್ಲಿ ಕಣ್ಣೀರು ಹಾಕುವಂಥದ್ದು, ಅವರಲ್ಲಿ ಸುಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥದ್ದು, ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ವಿಶೇಷವಾಗಿ ಇವತ್ತು ರಾಜ್ಯದ ಎಲ್ಲ ಕಡೆಯ ಜಿಲ್ಲೆ ಒಳಗಿರ್ತಕ್ಕಂಥ ಕಾರ್ಮಿಕರನ್ನು ಅವರವರ ಊರಿಗೆ ತಲುಪಿಸುವಂಥ ದಿಟ್ಟತನದ ಕ್ರಮವನ್ನು ಯಡಿಯೂರಪ್ಪ ಸರ್ಕಾರ ಮಾಡಿದೆ. ಅವರಿಗೆ ಉಚಿತವಾಗಿರ್ತಕ್ಕಂಥ ಬಸ್ಸಿನ ಸೌಕರ್ಯದ ವ್ಯವಸ್ಥೆಯನ್ನು, ಊಟೋಪಚಾರದ ವ್ಯವಸ್ಥೆಗಳನ್ನು ಮಾಡಿದೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತರು ಶಾಸಕರುಗಳು ವಲಸೆ ಕಾರ್ಮಿಕರನ್ನು ಅವರ ಮನೆಗಳಿಗೆ ತಲುಪಿಸೋದಕ್ಕೆ ಅಹೋರಾತ್ರಿ ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳ ಕೈ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ನೀರು, ಬಿಸ್ಕೆಟು, ಬಾಕಿಡುವಂಥ ಎಲ್ಲವನ್ನು ಕೊಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಇಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ನಾನು ನೋಡ್ತಾ ಇದ್ದೇನೆ ಕೆಲವೊಂದು ಕಡೆ ನಿನ್ನೆಯಿಂದ ಮೊನ್ನೆಯಿಂದ ವಲಸೆ ಕಾರ್ಮಿಕರು ಅಂತಾರಾಜ್ಯ ಹೊರ ರಾಜ್ಯಗಳ ವಲಸೆ ಕಾರ್ಮಿಕರಿಗೆ ಹೋಗಿ ಸುಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥದ್ದು, ಅವರನ್ನು ಹೊರಗಡೆ ತರುವಂಥ ಕೆಲಸ ಕಾರ್ಯಗಳನ್ನು, ನೀವು ಮನೆ ಬಿಟ್ಟು ಬನ್ನಿ, ಬಸ್ಗಳಿದ್ದಾವೆ, ಸುಳ್ಳು ಹೇಳಿ ಅವರನ್ನು ಮಾರ್ಗದಲ್ಲಿ ನಿಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಮತ್ತು ಆ ಜನ ಸೇರಿಸಿ ರೈಲ್ವೆ ಸ್ಟೇಷನ್ಗಳಲ್ಲಿ ಬೇರೆ ಬೇರೆ ಮೈದಾನಗಳಲ್ಲಿ ಜನ ಸೇರಿಸಿ ಅಲ್ಲಿ ಹೋಗಿ ಭಾಷಣ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ನನಗನ್ನಿಸಿದೆ ಈ ರಾಜ್ಯದಲ್ಲಿ ಇಂತಹ ಜನ ಸೇರಿಸುವಂಥ ವಲಸೆ ಕಾರ್ಮಿಕರನ್ನು ಒಂದು ಕಡೆ ಸೇರಿಸುವಂಥ ಪ್ರಯತ್ನ ಕಾಂಗ್ರೆಸ್ಸಿಂದ ಆಗ್ತದೆ. ಸರ್ಕಾರ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆ ಹೊರ ರಾಜ್ಯದ ಕಾರ್ಮಿಕರನ್ನು ಅವರವರ ಊರಿಗೆ ಕಳುಹಿಸೋಕ್ಕೋಸ್ಕರ ವಿಶೇಷವಾಗಿರತಕ್ಕಂತಹ ಸೇವಾ ಸಿಂಧು ಆಪ್ ಅನ್ನ ಮಾಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.